ರಾಮನಗರ ಜಿಲ್ಲೆ ಯಾವತ್ತೂ ಇವರನ್ನ ಸಂಪೂರ್ಣವಾಗಿ ಒಪ್ಪಿರೋ ಪ್ರಶ್ನೆನೇ ಇಲ್ಲ. ಇವರಿಗೆ ಏನಿರ ಸಾಮಾನ್ಯವಾಗಿ ಸೀಮಿತವಾಗಿರೋದು ಕನಕಪುರ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿದ್ದಾರೆ. ರಾಮನಗರ ಜಿಲ್ಲೆಗೆ ಸೇರಿರೋ ನಾನು ರಾಮನಗರ ಜಿಲ್ಲೆಗೆ ಸೇರಿರೋನೇ. ನಮ್ಮ ಪೂರ್ವಿಕರೂ ಇರೋದು ರಾಮನಗರಕ್ಕೇನೆ ಇರುವಂಥದ್ದು. ಇವತ್ತು ನಮಗೇನಾರ ಆ ಜಿಲ್ಲೆಯಿಂದ ಸೇರಿರುವಂಥ ನಾವು, ಹಾಗಾಗಿ ಯಾವುದೇ ರೀತಿಯಾದಂಥ ಈ ರೀತಿ ಅಪಾರ್ಥ ಕೊಡುವಂಥ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳು, ಎಲ್ಲ ದಿಕ್ಕು ತಪ್ಪಿಸೋಂಥ ಪ್ರಯತ್ನಗಳು, ತಿರುಚುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇವತ್ತು ಈ ದಿಕ್ಕಲ್ಲಿ ಇವರಿಗೆ ನೀವೇ ನೋಡಿ ನಿಮ್ಮ ರಾಜಕೀಯದಲ್ಲಿ ಅನುಭವದಲ್ಲಿ ಮಾಧ್ಯಮದ ಸ್ನೇಹಿತರೆ, ಈ ರೀತಿ ರಾಜಕೀಯದ ಅನುಭವದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಯಾವ ಒಂದು ಆಧಾರವಿಲ್ಲದೆ ಈ ರೀತಿ ಹೇಳಿಕೆನ ನೀವು ಇತಿಹಾಸದಲ್ಲಿ ಎಲ್ಲರೂ ನೋಡಿದ್ದೀರಾ? ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಹೇಳಿಕೆ ಕೊಡಬೇಡಿ, ಇವರಿಗೆ ದಯವಿಟ್ಟು ಹೇಳ್ಬಿಡಪ್ಪ, ಇವ್ರ ಹತ್ರ ಭಾಳ ದೊಡ್ಡ ಡಾಕ್ಯುಮೆಂಟ್ ಇದೆ, ಯಾರಿಗೋ ಸಹಾಯ ಮಾಡಿರೋದು ಇವ್ರ ಹತ್ರ ಪ್ರೂಫ್ ಇದೆ, ಏನಪ್ಪ ಏನು ಇದನ್ನೆಲ್ಲ ನೋಡಿ. ನೀವು ಹೋಗಿ ಆಕ್ಸಿಡೆಂಟಲ್ಲಿ ನೀವು ಅವರಿಗೆ ರಿಯಾಕ್ಷನ್ ಕೇಳಿದಿರಪ್ಪ, ಏನು ಅವರೇನು ಪತ್ರಿಕಾಗೋಷ್ಠಿನ ಯೋಜನೆ ಮಾಡಿದ್ರು? ಯಾರಿಗಾರ ಗೊತ್ತಿತ್ತ ಶಿವಕುಮಾರ್ ನಿಮಗೆ ರಿಯಾಕ್ಟ್ ಮಾಡ್ತಾರೆ, ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ ಅಂತ ನಿಮ್ಗೇನಾರು ಹೇಳಿದ್ರ ಸ್ವಾಮಿ? ಇವೆಲ್ಲ ಯಾಕೆ ಬಂತು ಸ್ವಾಮಿ? ಯೋಚನೆ ಮಾಡಿ, ಷಡ್ಯಂತ್ರ ಹೆಂಗೆ ಮಾಡ್ತಿದ್ದಾರೆ? ಷಡ್ಯಂತ್ರವನ್ನು ಇದು ಸಂಪೂರ್ಣವಾಗಿ ಮಾಡ್ತಿರೋಂಥ ಒಂದು ಷಡ್ಯಂತ್ರ, ಇವರು ದುರುದ್ದೇಶದಿಂದ ಮಾಡ್ತಿರೋಂಥದ್ದು. ಒಂಥರ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಆಯಿತು, ಮ್ಯಾಚ್ ಫಿಕ್ಸಿಂಗ್ ಆಯಿತು. ಶೆಡ್ಯೂಲ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಪ್ಲ್ಯಾನ್ ಮಾಡಿದ್ರು. ಓಲಿ ಅಶ್ವತ್ಥನಾರಾಯಣ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಡೋಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ರಾ? ಯಾರು ಫಸ್ಟ್ ರಿಯಾಕ್ಷನ್ ಕೇಳಿದರು ಅಶ್ವತ್ಥನಾರಾಯಣ ಅವ್ರ ಮೇಲೆ? ಯಾರು ಬಂದು ಕೇಳಿದಿರಾ ನಿಮಗೆ? ಯಾರು ನಿಮ್ಮ ಹತ್ರ ಪ್ರೂಫ್ ಇತ್ತಾ? ಯಾರು ರಿಯಾಕ್ಷನ್ ಕೇಳೋರನ್ನು? ಎಷ್ಟು ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಇದನ್ನು. ಇಟ್ ಈಸ್ ಕಂಪ್ಲೀಟ್ಲಿ ಆರ್ಗನೈಸ್ಡ್ ಕ್ರೈಮ್.